ವೆಲ್ಕಮ್ ಟು ಈನಾರದ ವಿಡಿಯೋಸ್. ಮಹಾಶಿವರಾತ್ರಿ ಹಬ್ಬಕ್ಕೆ ಅಕ್ಕಿ ತಂಬಿಟ್ಟನ್ನು ಮಾಡೋದು ವಾಡಿಕೆ. ಅದಕ್ಕೋಸ್ಕರ ನಾನು ಈ ದಿನ ನಿಮಗೆ ಅಕ್ಕಿ ತಂಬಿಟ್ಟನ್ನು ಸರಳವಾಗಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮಾಡಬೇಕಾದ್ರೆ ಯಾವ ಅಕ್ಕಿ ಬೇಕಾದರೂ ಉಪಯೋಗಿಸ್ಕೋಬೋದು. ಕೆಂಪಕ್ಕಿಯಿಂದ ಮಾಡಿದ್ರೆ ಅಕ್ಕಿ ತಂಬಿಟ್ಟು ಭಾಳ ರುಚಿಕರವಾಗಿರುತ್ತೆ ಮತ್ತು ಆರೋಗ್ಯ ದೃಷ್ಟಿಯಿಂದಲೂ ಒಳ್ಳೆಯದು. ಅಕ್ಕಿನ ಕೆಂಪಗೆ ಹುರ್ಕೋಬೇಕು. ಅದು ಹುರ್ಕೊಂಡಾದಮೇಲೆ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದ ನಂತರ ನಾವು ಅದನ್ನು ಮಿಕ್ಸಿಲಿ ಹಾಕ್ಕೋಬೇಕು. ಮಿಕ್ಸಿಲಿ ಹಾಕ್ಕೋಬೇಕಾದ್ರೆ 3 ಏಲಕ್ಕಿ ಮತ್ತು 1/2 ಕಪ್ ಹುರುಗಡಲೆಯನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ನುಣ್ಣಗೆ ಅದನ್ನು ಹಿಟ್ಟು ನುಣ್ಣಗಿರಬೇಕು. ನೀವು ಏನಾದರೂ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಮಾಡಬೇಕು ಅಂತಂದರೆ ಹಿಟ್ಟನ್ನು ಫ್ಲೋರ್ ಮಿಲ್ಲಲ್ಲಿ ಮಾಡಿಸ್ಕೊಂಬಂದರೆ ಚೆನ್ನಾಗಿರುತ್ತೆ. ಅಕ್ಕಿ, ಹುರುಗಡಲೆ, ಏಲಕ್ಕಿಯನ್ನು ನುಣ್ಣಗೆ ಪುಡಿ ಮಾಡಿಕೊಂಡ ನಂತರ ಅದಕ್ಕೆ ಹುರಿದು ಸಿಪ್ಪೆದಿಟ್ಟಂತಹ ಕಡಲೆಕಾಯಿ ಬೀಜ ಮತ್ತು ಹುರಿದಿರುವಂಥ ಎಳ್ಳು ಮತ್ತು ಕೊಬ್ಬರಿ ತುರಿಯನ್ನು ಮಿಕ್ಸ್ ಮಾಡ್ಕೊಂಡಿಟ್ಕೋಬೇಕು. ಬೆಲ್ಲ ಎಲ್ಲ ಕರಗಿದ ಮೇಲೆ ಒಂದು 2 ನಿಮಿಷ ಮಾತ್ರ ನೀವು ಇದನ್ನು ಪಾಕ ತಗೋಬೇಕು. ಗಟ್ಟಿ ಪಾಕ ಆದರೆ ತಂಬಿಟ್ಟು ಗಟ್ಟಿ ಆಗಿಬಿಡುತ್ತೆ. ಆದ್ದರಿಂದ ಸ್ವಲ್ಪ ಮೀಡಿಯಂ ಪಾಕ ತಗೊಂಡು ಇದನ್ನು ತಂಬಿಟ್ಟನ್ನ ಕಲಸ್ಕೋಬೇಕು. ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಅಕ್ಕಿ ತಂಬಿಟ್ಟನ್ನು ಮಾಡೋ ವಿಧಾನವನ್ನು ನೋಡಿಕೊಂಡ್ರಿ. ಮುಂದಿನ ವಿಡಿಯೋದಲ್ಲಿ ಜೋಳದ ತಂಬಿಟ್ಟನ್ನು ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈನಾರದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ.